ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವಂಥ ಪ್ರಭು ಆಗಿದ್ದಾನೆ, ಆತನು ಕರ್ತನಾಗಿದ್ದಾನೆ. ನಾನು ನಂಬುತ್ತೇನೆ ಈ ವಾಹಿನಿ ಮುಖಾಂತರ ದೇವರು ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಅದ್ಭುತ ಕಾರ್ಯಗಳನ್ನು ಸ್ವಚ್ಛ ಕಾರ್ಯಗಳನ್ನು ಮಾಡುತ್ತಾನೆ ನಂಬುವಂತನಾಗಿದ್ದಾನೆ. ಯಾಕಂದರೆ ವಾಕ್ಯ ಹೇಳ್ತದೆ ನಮ್ಮ ಪ್ರಾರ್ಥನೆಯಿಂದಲ್ಲ ಆತನ ವಾಕ್ಯ ಹೇಳ್ತದೆ ಆತನ ನಾಮದ ಎಲ್ಲ ಮೂಲ ಕಾಲಗಳು ಬರಲು ಬೀಳ್ತದಂತೆ ಆತನ ನಾಮದಲ್ಲಿ. ಹೌದು ಪ್ರಿಯರೇ, ನಂಬುತ್ತೇನೆ ನಿಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆಗಳು ಹಾದು ಹೋಗುತ್ತಾ ಇದ್ರು, ಏನೇ ಪರಿಸ್ಥಿತಿಗಳು ಹಾದು ಹೋಗುತ್ತಾ ಇದ್ರು, ದೇವರು ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ. ಯಾಕಂದರೆ ಆತನ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ. ನಾನು ನಂಬುತ್ತೇನೆ ಈ ದಿನ ನಿಮ್ಮ ಕಾರ್ಯಕ್ರಮ ನೋಡ್ತಾರೆ, ಒಂದು ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ದೇವರ ತನ್ನ ಮಹಿಮೆಯುಳ್ಳ ಪ್ರಸನ್ನತೆಯನ್ನು ಆತನು ಸುರಿಸುವಂಥವನಾಗಿದ್ದಾನೆ. ತನ್ನ ಮಹಿಮೆಯುಳ್ಳ ಪ್ರಸನ್ನತೆ ನಿಮ್ಮನ್ನು ಬಲಪಡಿಸ್ಲಿಕ್ಕಿದ್ದಾನೆ, ತನ್ನ ಮಹಿಮೆಯುಳ್ಳ ಪ್ರಸನ್ನತೆಯಿಂದ ನಿಮ್ಮನ್ನು ಆಶೀರ್ವದಿಸ್ಲಿಕ್ಕಿದ್ದಾನೆ ನಂಬುವಂತನಾಗಿದ್ದಾನೆ. ಹಾಗಾದ್ರೆ ಬನ್ನಿರಿ, ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ, ದೇವರ ವಾಕ್ಯದ ಕಡೆಗೆ ಹೋಗೋದಕ್ಕಿಂತ ಮುಂಚೆ, ನಾವು ಆತನಲ್ಲಿ ಶಿರಬಾಗಿ ಆತನನ್ನು ಕೇಳಿಕೊಳ್ಳೋಣ. ದೇವರೇ ನನ್ನ ಸಂಗಡ ನೀನು ಮಾತನಾಡು ಎಂಬುದಾಗಿ, ಲಾರ್ಡ್ ಸ್ಪೀಕ್ ಟು ಮೀ ಎಂಬುದಾಗಿ ನಾವು ಆತನನ್ನು ಕೇಳಿಕೊಳ್ಳೋಣ. ದೇವರೇ ನನ್ನೊಟ್ಟಿಗೆ ನೀನು ಮಾತನಾಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಬನ್ನಿರಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಈ ಒಂದು ಗಳಿಗೆ ನಿನ್ನ ಪರಿಶುದ್ಧವಾದ ಸನ್ನಿಧಾನ ಶಿರಬಾಗಿರುವಾಗ ನಿನ್ನ ಮಹಿಮೆಯುಳ್ಳ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ವೈರಿಯ ಎಲ್ಲ ಆಲೋಚನೆಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹಾಳು ಮಾಡುವಂತನಾಗಿದ್ದೇನೆ. ನಿನ್ನ ಪವಿತ್ರವಾದ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದು ಆಗಲಿ, ಈಗ ನಿನ್ನ ವಾಕ್ಯ ನಮ್ಮ ಜೀವದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ವೈರಿಯ ಸಂಗತಿಗಳು ಯೇಸುವಿನ ನಾಮದಲ್ಲಿ ಬೋರಲ್ ಬಿಡಲಿ ಅಪ್ಪ ಸ್ವಾಮಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳದಂತೆ, ವಾಕ್ಯವನ್ನು ಕರ್ತನ ಸ್ವಾಮಿ ಯೇಸಯ್ಯ ಕೇಳಿಸಿಕೊಳ್ಳದ ಹಾಗೆ ಅವರು ಡಿಸ್ಟರ್ಬೆನ್ಸ್ ಮಾಡುವಂತೆ ಎಲ್ಲ ಡಿಸ್ಟರ್ಬೆನ್ಸ್ ಸ್ಪಿರಿಟ್ಸ್ ಅನ್ನು ಯೇಸು ನಾಮದಲ್ಲಿ ಹೊರಹಾಕುತ್ತೇವೆ ಸ್ವಾಮಿ ಕರ್ತನೆ. ನಿನ್ನ ಪ್ರಸನ್ನತೆ ನಮ್ಮ ಒಬ್ಬೊಬ್ಬರ ಜೀವದಲ್ಲಿ ಬಿಡುಗಡೆ ಮಾಡುತ್ತೇನೆ. ನಿನ್ನ ವಾಕ್ಯವು ನಮ್ಮಲ್ಲಿ ಅರ್ಥೈಸಿಕೊಳ್ಳುವ ಹಾಗೆ ನಿನ್ನ ಜ್ಞಾನದ ಆತ್ಮನ ನಮಗೆ ದಯಪಾಲಿಸು ಎಂಬುದನ್ನು ಪ್ರಾರ್ಥಿಸುವಂತನಾಗಿದ್ದೇನೆ. ಹೌದು ಸ್ವಾಮಿ, ನಿನ್ನ ಪವಿತ್ರವಾದ ನಾಮದಲ್ಲಿ ಈ ಒಂದು ದಿನದಲ್ಲಿ ಕರ್ತನ ಒಬ್ಬೊಬ್ಬರನ್ನು ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ನೀನೇ ನಮ್ಮಲ್ಲಿದ್ದುಕೊಂಡು ಮಾತನಾಡುವುದಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಏ ನಜರೇತಿನ ತಂದೆಯಾದ ದೇವರೇ, ಆ ನಜರೇತಿನ ಯೇಸುನ ನಾಮದಲ್ಲಿ ತಂದೆಯಾದ ದೇವರೇ, ನಿಮ್ಮ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲು ಪ್ರಿಯರೇ. ಈ ಒಂದು ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರ ನಾವು ಆರಿಸಿಕೊಂಡಂಥ ವೇದ ಭಾಗವು ಜೆಫೆನಿಯ ಬರೆದ ಪ್ರವಾದನ ಪುಸ್ತಕ. ನಾವು ಮೂರನೇ ಅಧ್ಯಾಯದ ಕೆಲವೊಂದು ವಚನದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಮೂರನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ನಾವು ಫಾರ್ ಟುಡೇಸ್ ಡಿವೋಷನ್ ಆರ್ ಮೆಡಿಟೇಷನ್ ದ ಸ್ಕ್ರಿಪ್ಚರ್ ಪೋರ್ಷನ್ ವಿಚ್ ಹವ್ ಟೇಕ್ ಇಸ್ ಜೆಫೆನಿಯ ಚಾಪ್ಟರ್ 3 ಅಂಡ್ ವರ್ಸ್ 17. ಜೆಫೆನಿಯ ಪ್ರವಾದನ ಪುಸ್ತಕ ಮೂರನೇ ಅಧ್ಯಾಯ 17 ವಚನದ ಕಡೆಗೆ ನಾವು ತಿರುಗಿಸಿಕೊಳ್ಳೋಣ. ಇಲ್ಲಿ ನಾವು ನೋಡುವಾಗ ಕೆಲವೊಂದು ಸಂಗತಿಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ವಿಶೇಷವಾಗಿ ನೋಡುವಾಗ ದೇವರ ಗುಣಲಕ್ಷಣಗಳು, ದೇವರು ಎಂಥವನಾಗಿದ್ದಾನೆ, ದೇವರು ನಮ್ಮಲ್ಲಿ ಇರುವಾಗ ಎಂಥವನಾಗಿದ್ದಾನೆ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಹಿಯರ್ ವಿ ಸೀ ದ ಮೆನಿ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಆರ್ ದ ಹಾರ್ಟ್ ಆಫ್ ಗಾಡ್ ರಿಟರ್ನ್ ಬೈ ದ ಪ್ರಾಫೆಟ್ ಜೆಫೆನಿಯ. But in this verse, as we look into that, there are different things who father is emudagi. But adare illi navu noduvaga tandeyada devaru enthavanagiddane emudagi navu nodikolluvantaragide. Adare elladara bagge navu dhyana madlikke hogudilla, adu kelavondu vattu sangatiyannu tilidukolluvantaragiddeve. Illi modaledagi aathanu aathana prarambhisuvaga illi vakyalu barutade ninna madhyadalli ninna devaru yehovanina madhyadalli shuranagiddane emudagi kannadalli balapattide. ಅದು ಇಂಗ್ಲಿಷ್ ಭಾಷೆಯಲ್ಲಾದರೂ ಆಂಗ್ಲ ಭಾಷೆಯಲ್ಲಾದರೂ ಬಹಳ ಸುಂದರವಾಗಿ ಬರೆಯಲ್ಪಡುತ್ತೆ. ಲಾರ್ಡ್ ಯುವರ್ ಗಾಡ್ ಇನ್ ಯೋರ್ ಮಿಸ್ ಎಂಬುದಾಗಿ ಅಲ್ಲಿ ಕಾಮ ಅಕ್ಕರು ನೋಡ್ತಾರೆ. ನಿನ್ನ ಮಧ್ಯದಲ್ಲಿ ಕರ್ತನಾದ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ಆತನು ಒಂದು ಕಾಮವನ್ನು ಹಾಕಿದ್ದಾನೆ. ಇಲ್ಲಿ ನೋಡುವಾಗ ನಾವು ಅರ್ಥ ಏನಾದ್ರು ಮಾಡಿಕೊಳ್ಬೇಕಾಗಿರೋದಂದ್ರೆ ನಮ್ಮ ಮಧ್ಯದಲ್ಲಿರುವಂಥ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡಿಕೊಳ್ಳುವಾಗ ನಮ್ಮ ಜೀವದಲ್ಲಿ ನಾವು ಗಮನಿಸುವಾಗ ನಮ್ಮ ಜೀವದ ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಮಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇನೆಂದರೆ ನಮ್ಮಲ್ಲಿ ಮಧ್ಯದಲ್ಲಿರುವಂಥ ದೇವರು ಎಂಥವನಾಗಿದ್ದಾನೆ ಎಂಬುದನ್ನು ನಮಗೆ ತಿಳಿದಿಲ್ಲ. Many of us don't know who our God is and who our God who is in midst of us. ನಮ್ಮ ಮೊದಲಿರುವಂಥ ದೇವರು ಎಂಥವನಾಗಿದ್ದ ನಮಗೆ ತಿಳಿದಿಲ್ಲರಿ. ಆ ಒಂದು ಪರಿಜ್ಞಾನವೇ ಇಲ್ಲ. ಆ ಪರಿಜ್ಞಾನವಿಲ್ಲದೆ ಇರುವ ಕಾರಣ ವೈರಿಯನ್ನು ಮಾಡಿದ್ದಾನೆ ಎಂಬುದನ್ನು ನೋಡುವಾಗ ನಮ್ಮ ಜೀವದಲ್ಲಿ ಒಂದು ಪರದೆಯನ್ನು ಹಾಕಿಬಿಟ್ಟಿದ್ದಾನೆ, ಒಂದು ಮುಸುಕನ್ನು ಹಾಕಿಬಿಟ್ಟಿದ್ದಾನೆ. ಅದೇನೆಂದರೆ ಇವರು ಯಾವಾಗಲೂ ಒಂದು ಸತ್ಯಾಂಶವನ್ನು ತಿಳಿಯದಂತೆ, ಆ ಸತ್ಯದ ಸಂಗತಿಯನ್ನು ತಿಳಿಯದಂತೆ ಅವನೇನು ಮಾಡಿದ್ದಾನೆ ಅಂದರೆ ನೋಡುವಾಗ
ವೈರಿ ಅಥವಾ ಸೈತಾನನು ಎಂಬುದಾಗಿ ಹೇಳುವಂಥವನು ಅಥವಾ ದೆವ್ವ ಎಂಬ ಹೇಳುವಂಥವನು ಅವನೇನು ಮಾಡಿದ್ದಾನೆ ಎಂಬ ನೋಡುವಾಗ ನನ್ನ ನಿನ್ನ ಕಣ್ಣುಗಳನ್ನು ಮರೆ ಮಾಡಿಬಿಟ್ಟಿದ್ದಾನೆ. ಯಾವಾಗ ಈ ನನ್ನ ಈ ಒಂದು ಸತ್ಯವು ಈ ಸತ್ಯಾಂಶವು ನಿಮಗೆ ಪ್ರಕಟವಾಗ್ತದೋ ದೇವರ ಶಕ್ತಿ ನಿಮ್ಮಲ್ಲಿ ಪ್ರಕಟವಾಗುವಂಥದ್ದಾಗಿದೆ. ದೇವರು ಎಂಥವನಾಗಿದ್ದ ನಿಮಗೆ ಪ್ರಕಟವಾಗುವಂಥದ್ದಾಗಿದೆ. ಯಾವಾಗ ಪ್ರಕಟವಾಗ್ತದೋ ಅದು ಯೋಹಾನನ ಬರೆದ ಒಂದು ಪತ್ರಿಕೆಯಲ್ಲಿ ನೋಡುತ್ತೇವೆ ಈಗೋ ಕತ್ತಲೆ ಹೋಗಿ ನಿಜವಾದ ಬೆಳಕು ನಿಮಗೆ ಪ್ರಕಾಶಿಸಲ್ಪಡುವಂಥದ್ದಾಗಿದೆ. ಕತ್ತಲೆ ಆದರೂ ವೈರಿಗೆ ಸಂಬಂಧಪಟ್ಟದಾಗಿದೆ, ಆದರೆ ಬೆಳಕು ನಮ್ಮ ದೇವರಿಗೆ ಸಂಬಂಧಪಟ್ಟಂಥದ್ದಾಗಿದೆ. ದೇವರು ತನ್ನ ಮಕ್ಕಳು ಬೆಳಕಿನಲ್ಲಿರಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ಆ ಬೆಳಕು ಏನೆಂದರೆ ದೇವರು ಎಂಥವನಾಗಿದ್ದಾನೆ. ತನ್ನ ಆ ಬೆಳಕಿನಲ್ಲಿರುವಾಗ ಆ ದೇವರು ಎಂಥವನಾಗಿದ್ದಾನೆ ತಿಳಿದುಕೊಳ್ಳುವಾಗ ದೇವರು ಏನೆಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಆತನ ತೋರ್ಪಡಿಸುವಂತವನಾಗಿದ್ದಾನೆ. ಆದರೆ ವಿಪರ್ಯಾಸವೇನೆಂದರೆ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ ಕಾರ್ಯಕ್ರಮ ನೋಡುತ್ತಂತ ನಿಮ್ಮಲ್ಲಿ ಅನೇಕರು ಈ ಒಂದು ಸತ್ಯಾಂಶವನ್ನ ತಿಳಿದುಕೊಂಡಿಲ್ಲ, ಈ ಸತ್ಯ ಸಂಗತಿನ ತಿಳಿದುಕೊಂಡಿಲ್ಲ. ಹಾಗಾದ್ರೆ ನಮ್ಮ ಮಧ್ಯದಲ್ಲಿ ಇರುವಂತಹ ದೇವರು, ನನ್ನ ಮಧ್ಯದಲ್ಲಿ ಇರುವಂತಹ ದೇವರು, ನಿನ್ನ ಮಧ್ಯದಲ್ಲಿ ಇರುವಂತಹ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಾವು ಯಾವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ದೇವರು ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಸ್ವಚ್ಛ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂತವನಾಗಿದ್ದಾನೆ. ಹಾಗಾದ್ರೆ ನಾವು ನೋಡುವಾಗ ನನ್ನ ಮಧ್ಯದಲ್ಲಿ ನಿನ್ನ ಮಧ್ಯದಲ್ಲಿ ಇರುವಂತಹ ದೇವರು ಯಾರಾಗಿದ್ದಾನೆ? ಹೂ ಇಸ್ ದಿಸ್ ಗಾಡ್ ಹೂ ಇಸ್ ಇನ್ ಮಿಸ್ ಆಫ್ ಅಸ್? ಕನ್ನಡ ಭಾಷೆಯಲ್ಲಿ ನೋಡುತ್ತೇವೆ ಈಸ್ ಮೈ ಶೂರನಾಗಿದ್ದಾನೆ ಎಂಬುದಾಗಿ ಆತಲ್ಲಿ ಬರೆಯಲ್ಪಟ್ಟಿದೆ. ಇಂಗ್ಲಿಷ್ ಭಾಷೆಯಲ್ಲಿ ಅದು ಸುಂದರವಾಗಿ ಬರೆದ ಹೀಸ್ ಅ ಮೈಟಿ ಗಾಡ್ ಎಂಬುದಾಗಿ, ಆತನು ಪರಾಕ್ರಮಿಯಾದ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ನನ್ನ ದೇವರು ನಿನ್ನ ದೇವರು ಎಂಥ ದೇವರಾಗಿದೆ ನೋಡುವಾಗ ಆತನು ಪರಾಕ್ರಮಿಯಾದ ದೇವರಾಗಿದ್ದಾನೆ. ಆತನು ಕಾರ್ಯಗಳನ್ನು ಸಾಧಿಸುವಂತ ದೇವರು, ಆತನು ಪರ ಒಂದು ಅದ್ಭುತಗಳನ್ನು ಮಾಡುವಂತ ದೇವರಾಗಿದ್ದಾನೆ. ನನ್ನ ದೇವರು ಸುಮ್ಮನೆ ಇರುವಂತಹ ದೇವರಲ್ಲ. ನಾವು ಸತ್ಯವಾದಲ್ಲಿ ನೋಡುವಾಗ ಅನೇಕ ಸಂಗತಿಗಳನ್ನು ನೋಡುವಂತಹವರಾಗಿದ್ದೇವೆ, ಅನೇಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ಓ ಈ ಒಂದು ವೇಳೆಯಲ್ಲಿ ಈ ಒಂದು ಗಳಿಗೆಯಲ್ಲಿ ದೇವರ ಒಂದು ಸಂಗತಿಯನ್ನು ತಿಳಿಯಪಡಿಸುತ್ತಾ ಇದ್ದಾನೆ. ಅದೇ ನನ್ನ ನಿನ್ನ ಈ ಒಂದು ಕಾರ್ಯಕ್ರಮ ನೋಡ್ತಾವ ನೀನು ನಿನ್ನ ದೇವರನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದು ಬಯಸುತ್ತಾ ಇದ್ದಾನೆ. ನನ್ನ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕೆಂಬುದು ಬಯಸುತ್ತಾ ಇದ್ದಾನೆ. ಹೇ ಹೌದು ಪ್ರಿಯರೇ, ವೈರಿ ಯಾವಾಗಲೂ ನಮ್ಮನ್ನು ಕತ್ತಲಲ್ಲಿ ಇಡಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ಆತ ನಮ್ಮನ್ನು ಕತ್ತಲಲ್ಲಿಟ್ಟು ನಾಶ ಮಾಡಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ನಾವು ಸತ್ಯವಾದ ನೋಡುವಾಗ ವೈರಿ ಕದ್ದುಕೊಳ್ಳೋದು ನಾಶ ಮಾಡೋದಕ್ಕೆ ಹಾಳು ಮಾಡೋದಕ್ಕೆ ಬರುವಂತವನಾಗಿದ್ದಾನೆ. ದೇವರಾದ ಜೀವವು ಸಮೃದ್ಧಿಯ ಜೀವನ ಕೊಡಲಿಕ್ಕೆ ಬರುವಂತವನಾಗಿದ್ದಾನೆ. ಆ ಸಮೃದ್ಧಿಯಾದ ಕೊಡಲಿಕ್ಕೆ ಬರುವಂತಹ ಜೀವವು ದೇವರು ನಮಗೆ ಆತನು ಎಂಥವನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ಆವಾಗ ನಾವು ತಿಳಿದುಕೊಳ್ಳುವುದಿಲ್ಲವೋ ವೈರು ತನ್ನ ಸಾಧನೆಗಳಿಂದ ತನ್ನ ಒಂದು ಆತನ ಆಲೋಚನೆಗಳಿಂದ ನಮ್ಮನ್ನು ಸದೆಬಿಡುವಂತವನಾಗಿದ್ದಾನೆ, ನಮ್ಮನ್ನು ಕುಗ್ಗಿಸುವಂತವನಾಗಿದ್ದಾನೆ, ನಮ್ಮನ್ನು ಆತನ ಹಿಂಡುವನಾಗಿದ್ದಾನೆ, ಹಿಸ್ಕುವಂತವನಾಗಿದ್ದಾನೆ. ಹಾಲೆಲೂಯ. ಆದರೆ ನಮಗೆ ಯಾವಾಗ ನಮ್ಮ ದೇವರು ಎಂಥವನಾಗಿದ್ದಾನೆ ಎಂದು ತಿಳಿದುಕೊಳ್ಳುವಾಗ ದೇವರು ನಮ್ಮ ಜೀವದಲ್ಲಿ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ನಾವು ಸತ್ಯವಾದಲ್ಲಿ ನೋಡುವಾಗ ಇಸ್ರಾಯೇಲ್ ಜೀವನದಲ್ಲಿ ಆತನು ಎಂಥವನಾಗಿದ್ದಾನೆ ಅನೇಕ ಸಾರಿ ಆತನು ತಿಳಿಯಪಡಿಸಿದ್ದಾನೆ. ಆದರೂ ಕೂಡ ಅನೇಕ ಸಾರಿ ತಿಳಿಯಪಡಿಸಿದ್ರು ಕೂಡ ಆತನು ಎಂಥವನಾಗಿದ್ದಾನೆ ಎಂಬುದಾಗಿ ಇಸ್ರಾಯೇಲರು ಅರಿಯದೇ ಹೋಗಿದ್ದರು. ಅದರಲ್ಲಿ ಒಂದು ಭಾಗವನ್ನು ನೋಡುವಾಗ ನಾವು ಸತ್ಯವೇ ನೋಡುತ್ತೇವೆ, ಮೂರು ಜನರ ಒಂದು ಗುಂಪನ್ನು ನೋಡುವಂತವರಾಗಿದ್ದಾನೆ. ಒಂದು ಕಡೆ ಇಸ್ರಾಯೇಲರ ಗುಂಪು ಮತ್ತು ಅರಸನಾದ ಸೌಲನ ಒಂದು ಗುಂಪು ಆಗಿದ್ದಾನೆ. ಇನ್ನೊಂದು ಕಡೆ ಫಿಲಿಸ್ಟಿಯರು ಆತರೊಟ್ಟಿಗಿರುವಂತಹ ಗೋಲಿಯಾತನ್ನು ನೋಡುವಂತವರಾಗಿದ್ದೇವೆ. ಇನ್ನೊಂದು ಕಡೆ ಅರಸನಾಗುವುದಕ್ಕಿಂತ ಮುಂಚೆ ಕುರುಬನಾಗಿರುವಂತಹ ದಾವಿದನು ಒಬ್ಬನಿದ್ದಾನೆ. ಇಲ್ಲಿ ನೋಡುವಾಗ ದಾವಿದನು ಬರುವುದಕ್ಕಿಂತ ಮುಂಚೆ ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟಂತ ಜನಾಂಗ ಒಂದು ಕಡೆ ನಿಂತುಕೊಂಡಿದ್ದಾರೆ. ಎದುರುಗಡೆಗೆ ನೋಡುವಾಗ ಗೋಲಿಯಾತನಿದ್ದಾನೆ. ಆತನು ಗೋಲಿಯಾತನ ಏನು ಮಾಡ್ತಾ ಇದ್ದಾನೆ ನೋಡುವಾಗ ಆ ಫಿಲಿಸ್ಟರ ಸೈನ್ಯದಲ್ಲಿರುವಂತಹ ಗೋಲಿಯಾತನು ಪ್ರತಿ ದಿನ ಬಂದು ಆತನು ಇಸ್ರಾಯೇಲ್ ಜನರನ್ನು ಆತನೇನು ಮಾಡ್ತಾ ಇದ್ದಾನೆ ನೋಡುವಾಗ ಆತನು ಬಂದು ಲೇವಡಿ ಮಾಡುತ್ತಾ ಇದ್ದಾನೆ, ಪರಿಹಾಸ್ಯ ಮಾಡುತ್ತಾ ಇದ್ದಾನೆ. ನಿಮ್ಮಲ್ಲಿ ಯಾರಾದ್ರೂ ದೈವವಾಗಿದ್ದರೆ ಬಂದು ಸಂಗಡ ಹೋರಾಡಲಿ ಎಂಬುದಾಗಿ ಯಾಕೆ ಹೇಳುತ್ತಾ ಇದ್ದಾನೆ ನೋಡುವಾಗ ಇಸ್ರಾಯೇಲರ್ ಆ ಶಬ್ದವನ್ನು ಕೇಳಿಸಿಕೊಂಡು ಬಹಳ ಭಯಪಟ್ಟು ಬಹಳ ಒಂದು ನಡುಕ ಉಟ್ಟಾಗಿ ಆತನ ದೈತ್ಯ ಆಕಾರವನ್ನು ನೋಡಿದ್ರು. ಆತನ ಒಂದು ಶಬ್ದವನ್ನು ಕೇಳಿ ಭಯಪಟ್ಟರು. ಆದ್ರೆ ಅವರೊಂದು ಮರೆತು ಬಿಟ್ಟರು. ಯಾರಂದ್ರೆ ಏನು ಮರೆತು ಬಿಟ್ಟರು ಎಂಬುದಾಗಿ ನೋಡುವಾಗ ಅವರಲ್ಲಿ ಮಧ್ಯದಲ್ಲಿರುವಂತಹ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ಮರೆತು ಬಿಟ್ಟಿದ್ದಾರೆ. ಪ್ರಿಯರೇ, ನಾನು ಯಾಕೆ ಹೇಳ್ತಾ ಇದನ್ನು ನೋಡುವಾಗ ಈ ಕಾರ್ಯಕ್ರಮ ನೋಡುತ್ತಾ ಇರುವಂತಹ ಅನೇಕರು ಕುಟುಂಬಗಳು, ಕ್ರಿಸ್ತನ ಕುಟುಂಬಗಳು, ಕ್ರಿಸ್ತ ವಿಶ್ವಾಸ ಕುಟುಂಬಗಳು, ದೇವ ಸೇವಕರುಗಳು ನೋಡಿಕೊಳ್ಳುವಾಗ ಅವರು ಏನು ಮಾಡಿಬಿಟ್ಟಿದ್ದಾರೆ ಎಂದು ನೋಡುವಾಗ ವೈರಿ ಗದರುವಿಕೆಗೆ ನಾವು ನೋಡುವಾಗ ಅವರು ಗದರಿಸುವಿಕೆ ಭಯಪಡಿಸುವಿಕೆಗೆ ವೈರಿ
ಬಂದು ಗಾರ್ಪಟಿಸುವಾಗ, ವೈರಿ ಬಂದು ಅವನು ಗೌ ಅವತನನ್ನು ಭಯಪಡಿಸುವಾಗ, ಅವರು ಭಯಭಾಂತರಾಗಿ ಅವರು ಏನು ಮಾಡಬೇಕೆಂಬುದಾಗಿ ತೋಚದೆ ಪ್ರತಿ ದಿನ ಬರುವಂತವರಾಗಿದ್ದಾರೆ, ಗೋಲಿಯಾತನ ನೋಡುವಂತವರಾಗಿದ್ದಾರೆ, ಸಂಜೆ ಮತ್ತೆ ವಾಪಸ್ ಹೋಗುವಂತವರಾಗಿದ್ದಾರೆ, ಪ್ರತಿ ದಿನ ಅವರ ಸತಿಗತಿಯಲ್ಲಿ ನೋಡುವಂತವರಾಗಿದ್ದಾರೆ, ಎದುರು ನೋಡುವಂತವರಾಗಿದ್ದಾರೆ, ಎದುರು ನೋಡಿ ಹಿಂದೆ ಮತ್ತೆ ಹೋಗುವಂತವರಾಗಿದ್ದಾರೆ, ಮುಂದೆ ಏನು ಮಾಡಬೇಕೆಂಬುದಾಗಿ ತೋಚದೆ ಅವರು ನಿಂತುಕೊಂಡು ಬಿಟ್ಟಿದ್ದಾರೆ. ದೇವ ಸೇವಕರುಗಳನ್ನು ನೋಡುವಾಗ ಅನೇಕ ದೇವ ಸೇವಕರುಗಳು ಮುಂದಿನ ಪರಿಸ್ಥಿತಿಯಲ್ಲಿ, ಈ ದಿನ ಪರಿಸ್ಥಿತಿಗಳಲ್ಲಿ ವಿಪರ್ಯಾಸಗಳಾಗುತ್ತಾ ಇರುವಾಗ, ವಿಪರೀತಿಗಳು ಹೋಗುತ್ತಾ ಇರುವಾಗ, ಸೇವೆ ಮಾಡಲಿಕ್ಕೆ ಕಷ್ಟವಾಗುತ್ತಾ ಇರುವಾಗ, ಆ ಕಷ್ಟಗಳನ್ನು ಎದುರಿಸಲಿಕ್ಕೆ ಆಗದೆ, ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಆಗದೆ ಅವರೇನು ಮಾಡಿಬಿಟ್ಟಿದ್ದಾರೆ ಎಂಬುದನ್ನು ನೋಡಿಕೊಳ್ಳುವಾಗ, ಪ್ರತಿ ದಿನ ಬರುವಂತವರಾಗಿದ್ದಾರೆ, ಈ ದಿನ ಕಳೆದು ಹೋದರೆ ಸಾಕು, ಈ ದಿನ ನಾನು ಸೇವೆ ಮಾಡಿ ಮುಗಿಸಿಬಿಟ್ರೆ ಸಾಕು, ಓ ನಾಳೆಗೆ ನೋಡಿಕೊಳ್ಳೋಣ, ನಾಳೆಗೆ ಎಂಬುದಾಗಿ ಯೋಚನೆ ಮಾಡುವಂತವರಾಗಿದ್ದಾರೆ. ಅದೇ ರೀತಿ ಅನೇಕ ವಿಶ್ವಾಸಗಳು ಕೂಡ, ಅಯ್ಯೋ ಈ ಕಾಲವೊಂದು ದಿನ ಅವರ ಕಳೆದು ಹೋದರೆ ಸಾಕು, ಈ ಪರಿಸ್ಥಿತಿ ಕಳೆದು ಹೋದರೆ ಸಾಕು ಎಂಬುದಾಗಿ ಅವರು ಯೋಚನೆ ಮಾಡುವಂತವರಾಗಿದ್ದಾರೆ. ವೈರಿ ಕಷ್ಟದ ಮೇಲೆ ಕಷ್ಟ ತರುವಾಗ, ಪರಿಸ್ಥಿತಿಗಳ ಮೇಲೆ ಪರಿಸ್ಥಿತಿಗಳು ತರುವಾಗ, ಅವರಿಗೆ ಎದುರಿಸಲಾಗದೆ ಓ ದಿನ ಹೇಗೆ ಕಳೆಯುತ್ತದೆ ಎಂಬುದಾಗಿ ನೋಡಿ, ಆ ಕಳೆಯುತ್ತದೆ ಎಂಬುದಾಗಿ ಕಷ್ಟಪಟ್ಟು ನೋಡುವಂಥವರಾಗಿದ್ದಾರೆ. ಯಾಕೆ ಕಳೆಯುವಂಥವರಾಗಿದ್ದಾರೆ ಎಂದು ನೋಡುವಾಗ, ಅವರ ಮಧ್ಯದಲ್ಲಿ ಇರುವಂಥ ದೇವರು ಎಂಥ ದೇವರಾಗಿದ್ದಾನೆ ಎಂಬುದಾಗಿ, ಓ ದ ಗಾಡ್ ಹೂ ಇನ್ ಮಿಸ್ ಆಫ್ ದಮ್, ಈ ಎಂಥವನಾಗಿದ್ದಾರೆ ಎಂಬುದಾಗಿ ಅವರು ತಿಳಿದಿಲ್ಲ. ದೇ ಡೋಂಟ್ ನೋ ಹೂ ದರ್ ಗಾಡ್ ಹೂ ಇಸ್ ಇನ್ ಮಿಸ್ ಆಫ್ ದಮ್ ಎಂಬುದಾಗಿ ಇಸ್ರಾಯೇಲರು ನೋಡುವಾಗ, ಅವರ ಮಧ್ಯದಲ್ಲಿ ಇರುವಂಥ ದೇವರು ಎಂಥವನೆಂಬುದಾಗಿ ತಿಳಿದೇ ಇರುವ ಕಾರಣ, ಆ ಗೋಲಿಯಾತನ ನೋಡಿ ಯಾವಾಗಲೂ ನೋಡುತ್ತಾ ಇದ್ರು. ಆ ಗೋಲಿಯಾತನ ನೋಡಿ ಅವರು ಹೆದರಿಕೊಂಡು ಅವರು ಅಲ್ಲೇ ಸುಮ್ಮನೆ ಮೌನವಾಗಿರ್ತಾ ಇದ್ರು. ಆತನ ಲೇಬಡಿ ಮಾಡುತ್ತಾ ಇದ್ರು ಕೂಡ, ಆತನ ಪರಿಹಾಸ್ಯ ಮಾಡುತ್ತಾ ಇದ್ರು ಕೂಡ, ಆತನ ಸುಮ್ಮನೆ ಇಸ್ರಾಯೇಲ್ ಜನರು ನೋಡಿ ಸುಮ್ಮನೆ ಇದ್ದರು. ಅವರು ಏನು ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ, ಯಾಕೆಂದ್ರೆ ಅವರು ಆ ಒಂದು ಸಮಯದಲ್ಲಿ ಬರೀ ಗೋಲಿಯಾತನನ್ನು ನೋಡುತ್ತಾ ಇದ್ದಾರೆ. ಆದರೆ ಅವರ ದೇವರ ಮಧ್ಯದಲ್ಲಿ ಒಂದು ದೇವರು ನೋಡುತ್ತಾ ಇಲ್ಲ. ಇದನ್ನು ಯಾಕೆ ಹೇಳುತ್ತಾ ಇದ್ದೀನಿ ಪ್ರಿಯ ಸಹೋದರ ಸಹೋದರಿಯೇ, ಯಾಕೆ ಮುಂದೆ ಹೇಳ್ತಾ ನೋಡುವಾಗ, ನಮ್ಮಲ್ಲಿ ಅನೇಕ ಜನರು ಈ ಕಾರ್ಯಕ್ರಮ ನೋಡುತ್ತಾ, ಅನೇಕ ಜನರು ನೀವು ಬರೀ ನಿಮ್ಮ ಕಷ್ಟಗಳನ್ನು ನೋಡುತ್ತಾ ಇದ್ದೀರಿ, ನಿಮ್ಮ ಬಾಧೆಗಳನ್ನು ನೋಡುತ್ತಾ ಇದ್ದೀರಿ, ನಿಮ್ಮ ಸಾಲಗಳನ್ನು ನೋಡುತ್ತಾ ಇದ್ದೀರಿ, ನಿಮ್ಮ ವೇದನೆ ನೋಡುತ್ತಾ ಇದ್ದೀರಿ, ನಿಮ್ಮ ಸೇವೆಯಲ್ಲಿ ಬರುವಂಥ ವಿಪರ್ಯಾಸಗಳನ್ನು ನೋಡುತ್ತಾ ಇದ್ದೀರಿ, ನಿಮ್ಮ ಕುಟುಂಬ ಜೀವನದಲ್ಲಿ ಬರುವಂಥ ವಿಪರೀತ ಸಂಗತಿಗಳನ್ನು ನೋಡುತ್ತಾ ಇದ್ದೀರಿ, ಕಷ್ಟಗಳನ್ನು ನೋಡುತ್ತಾ ಇದ್ದೀರಿ, ಹೊರತು ನಿಮ್ಮಲ್ಲಿರುವಂಥ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ನಿಮಗೆ ನೀವು ಗುರುತಿಸುತ್ತಾ ಇಲ್ಲ. ನಿಮ್ಮ ಮೊದಲಿರುವ ದೇವರು ಎಂಥವನಾಗಿದ್ದ ನಮಗೆ ತಿಳಿದಿಲ್ಲ. ವೈರಿಯು ಕೂಡ ಬಯಸುವುದು ಅದೇ, ಏನನ್ನು ನೀವು ಆತನು ತಿಳಿಯಬಾರದೆಂಬುದಾಗಿ ಆತನ ಆಸೆ ಆಕಾಂಕ್ಷೆ. ಆತನ ಏನು ಬಯಸ್ತಾನೆ ಅಂದ್ರೆ, ನೀವು ಇದೇ ರೀತಿಯಲ್ಲಿ ಹೋಗಬೇಕು, ಇದೇ ರೀತಿ ಕಷ್ಟದಲ್ಲೇ ಹೋಗಬೇಕು, ಇದೇ ರೀತಿಯಲ್ಲಿ ಆ ಒಂದು ಜಯವನ್ನು ಜೀವಿತ ಜೀವಿಸದೆ, ಆ ಒಂದು ನೀವು ಕಣ್ಣೀರಿನಲ್ಲಿ ವೇದನೆಯಲ್ಲಿ ಕಷ್ಟದಲ್ಲಿ ಜೀವಿಸಬೇಕೆಂಬುದೇ ಆತನು ಬಯಸುವಂತವನಾಗಿದ್ದಾನೆ. ಅದು ದೇವರ ಉದ್ದೇಶ ಅದಲ್ಲ. ದೇವರು ನಮಗೆ ಸಮೃದ್ಧಿಯಾದ ಜೀವನ ಕೊಡಲಿಕ್ಕೆ ಬಂದನು, ಜಯದ ಜೀವಿತ ಕೊಡಲಿಕ್ಕೆ ಬಂದಂಥವನಾಗಿದ್ದಾನೆ. ಆ ಜಯದ ಜೀವಿತ ಅನುಭವಿಸಬೇಕೆಂಬುದಾಗಿ ಬಯಸುವಂಥವನಾಗಿದ್ದಾನೆ. ಆದರೆ ಆ ಜಯದ ಜೀವಿತ ಅರ್ಥ ಜೀವಿಸಬೇಕಾದರೆ ನಮಗೆ ಗೊತ್ತಾಗಬೇಕು ನಮ್ಮ ದೇವರು ಎಂಥವನಾಗಿದ್ದಾನೆಂಬುದಾಗಿ. ವಿ ಹ್ಯಾವ್ ಟು ನೋ ಹೂ ಅವರ್ ಗಾಡ್ ಈಸ್. ಅನ್ಲೆಸ್ ಯು ಆರ್ ಎನ್ಲೈಟನ್ಡ್ ಅಬೌಟ್ ದಿಸ್ issue, this about this thing, you cannot win over the enemy, you cannot win over the situation, you cannot overcome the situation, all the problems you are facing in your life. The Israelites, they used to face Goliath daily, but they never overcame him. Israel prati dina Goliath anna edurukolutta idru, aadre avaru endigu jaya sadhana maadli jayavannu honlikke sadhyavilla. ಯಾಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ನೋಡುವಾಗ ಅವರಿಗೆ ಗೊತ್ತಿರಲಿಲ್ಲ ಅವರ ಮಧ್ಯದಲ್ಲಿರುವಂಥ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ. ಅವರಲ್ಲಿರುವಂಥ ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ಅವರಿಗೆ ಆ ಒಂದು ಪರಿಜ್ಞಾನವಿಲ್ಲದೇ ಇರುವ ಕಾರಣ, ಆ ಒಂದು ಸ್ಥಿತಿಗತಿ, ಆ ಒಂದು ಸಂಗತಿ ಅವ್ರಿಗೆ ಗೊತ್ತಿಲ್ಲದಿರ ಕಾರಣ ಅವರೇನಾಗಿದ್ದಂದರೆ ಬರೀ ಮೌನವಾಗಿ ಬಂದು ನೋಡುತ್ತಾ ಇದ್ರು ಗೋಲಿಯಾತನನ್ನು ಸುಮ್ಮನೆ ಮತ್ತೆ ತಮ್ಮ ಬಿಡಾರಿಗೆ ಹೋಗುತ್ತಾ ಇದ್ರು. ಸೌಲನು ಕೂಡ ಏನು ಮಾಡಲಾಗದೆ ತನ್ನ ಬಿಡಾರದಲ್ಲಿ ಕೂತುಕೊಂಡಿದ್ದನು, ಯೋಚನೆ ಮಾಡಿಕೊಂಡು ಕೂತುಕೊಂಡಿದ್ದನು. ನನಗೂ ನಿನಗೆ ಹೇಳುತ್ತಾ ಇರುವುದ ಸಂಗತಿ ಏನಂದ್ರೆ, ದೇವರ ಪ್ರಿಯ ದೇವ ಜನರ ದೇವ ಮಕ್ಕಳೇ, ನಿನಗೆ ಯಾವಾಗ ನಿನ್ನ ದೇವರು ಎಂಥವನೆಂಬುದಾಗಿ ನಿನಗೆ ಗೊತ್ತಾಗುವುದಿಲ್ಲವೋ ಗೊತ್ತಿರುವುದಿಲ್ಲವೋ, ನಾವು ದಿನ ಬಂದು ಯೋಚನೆ ಮಾಡಬೇಕೆ ಹೊರತು ನಾವು ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಆದರೆ ನಮ್ಮ ದೇವರು ಎಂಥವನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುವಾಗ ದೇಹದಲ್ಲಿ ಇರುವ ಪರಿಸ್ಥಿತಿಗಳೇ ಬದಲಾಗುವಂಥದ್ದಾಗಿದೆ. ಹಾಗಾದರೆ ನಮ್ಮ ದೇವರು ಎಂಥವನಾಗಿದ್ದಾನ್ರಿ ಎಂಬುದಾಗಿ ನೋಡುವಾಗ, ನನ್ನ ದೇವರು ನಿನ್ನ ದೇವರು ಆತನ ಶೂರನಾಗಿರುವಂಥ ದೇವರಾಗಿದ್ದಾನೆ, ಆತನ ಶೂರನಾದ ದೇವರಾಗಿದ್ದಾನೆ, ಹೀ ಈಸ್ ಅ ಮೈಟಿ ಗಾಡ್ ಎಂಬುದಾಗಿ ನೋಡೋಕೆಲ್ಲ ನೋಡ್ತವೆ.
ಆತನು ಪರಾಕ್ರಮಿಯಾದ ದೇವರು, ಆತನು ಸರ್ವಶಕ್ತನಾಗಿರುವಂತ ದೇವರು. ಆತನ ವಾಕ್ಯ ನಾವು ನೋಡ್ತೇವೆ, ಆತನಿಗೆ ಇನ್ನೊಂದು ನಾಮದೇ ಇದೆ, ಅದೇನಂದ್ರೆ ಎಲ್ ಶದಾ ಎಂಬುದಾಗಿ. ಎಲ್ ಶದಾ ಎಂಬುದಾಗಿ ಅರ್ಥವೇನೆಂಬುದನ್ನು ನೋಡುವಾಗ ಸರ್ವಶಕ್ತನಾದ ದೇವರು, ಆತನು ಸರ್ವಕ್ಕೂ ಶಕ್ತನಾಗಿರುವಂತ ದೇವರು. ಯಾಕಂದ್ರೆ ಆತನು ಸರ್ವಶಕ್ತನಾಗಿರುವ ದೇವರಾಗಿರುವಂತ ಆತನು ಬರೀ ಒಂದು ಮಾತಿನಿಂದ ಈ ಲೋಕ ಉಂಟಾಯಿತು, ಆತನು ಬರೀ ಒಂದು ಮಾತಿನಿಂದ ಈ ಭೂಮ್ಯಾಕಾಶ ನಿರ್ಮಾಣವಾಯಿತು, ಆತನು ಬರೀ ಒಂದು ಮಾತಿನಿಂದ ಸೂರ್ಯ ಚಂದ್ರರು ನಕ್ಷತ್ರಗಳು ಎಲ್ಲವೂ ಉಂಟಾಯಿತು. ಅಷ್ಟು ಪರಾಕ್ರಮವುಳ್ಳ ದೇವರು ನಮ್ಮ ದೇವರಾಗಿದ್ದಾನೆ. ಅಷ್ಟು ಮಹಿಮೆಯುಳ್ಳ ದೇವರು ನನ್ನ ದೇವರು ನಿನ್ನ ದೇವರಾಗಿದ್ದಾನೆ. ಅಷ್ಟು ಪರಾಕ್ರಮಿಯಾದ ದೇವರು ನನ್ನ ದೇವರು ನಿನ್ನ ದೇವರಾಗಿದ್ದಾನೆ. ನಾನು ಇಲ್ಲಿ ಸುದ್ದಿಗತಿ ನಾನು ಹೇಳುತ್ತಾ ಇದ್ದೇವೆ, ಒಂದು ಕಡೆ ಗೊಲ್ಯಾತನಿದ್ದಾನೆ, ಇನ್ನೊಂದು ಕಡೆ ಇಸ್ರಾಯೇಲರು ಮತ್ತು ಅರಸನಾದ ಸೌಲನಿದ್ದಾನೆ, ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ಬರುತ್ತಾ ಇದ್ದಾನೆ. ಆತನು ಯಾರನ್ನು ನೋಡುವಾಗ ಆತನು ಕುರುಬನ ಕುರಿ ಕಾಯುವ ಕುರುಬನಾಗಿರುವಂತಹ ದಾವಿದ್ ಎಂಬ ಸಣ್ಣ ಹುಡುಗ, 19 ವರ್ಷದ ವಯಸ್ಸಿನ ಹುಡುಗ ಈಗ ಯುದ್ಧವನ್ನು ಪ್ರವೇಶಿಸುತ್ತಾ ಇದ್ದಾನೆ. ಆದರೆ 19 ವರ್ಷದ ಪ್ರಯೋಗಿರುವಂತಹ ಆ ಒಂದು ಯೌವನಸ್ಥನಾದಂತ ದಾವಿದನು, ಆತನು ಯೌವನಸ್ಥನಾಗಿದ್ರು ಕೂಡ ಆತನಿಗೆ ಯುದ್ಧದ ಶಸ್ತ್ರ ಯುದ್ಧದ ಯುದ್ಧ ಮಾಡುವುದ ಬಗ್ಗೆ ಆತನಿಗೆ ಗೊತ್ತಿಲ್ಲದರೂ ಕೂಡ ಒಂದು ಆತನಿಗೆ ಗೊತ್ತಿದೆ, ಆತನ ಮಧ್ಯದಲ್ಲಿ ಆತನ ಜೊತೆಯಲ್ಲಿ ಇರುವಂತ ದೇವರು ಎಂಥವನಾಗಿದ್ದಾನೆಂಬುದಾಗಿ. ಹಿ ನ್ಯೂ ಹೂ ದ ಗಾಡ್ ಈಸ್, ಹಿ ನ್ಯೂ ಹೂ ಗಾಡ್ ಹೂಸ್ ಇನ್ ಮಿಸ್ ಆಫ್ ಹಿಮ್ ಎಂಬುದಾಗಿ. ಆತನ ಮಧ್ಯದಲ್ಲಿ ದೇವರು ಎಂಥವನಾಗಿದ್ದಾನೆ, ಆತನು ದೇವರು ಎಂಥವನಾಗಿದ್ದಾನೆಂಬುದಾಗಿ ಆ ಒಂದು ಕುರುಬನಾದ ಯೌವನಸ್ಥನಾದ ದಾವಿದನಿಗೆ ಗೊತ್ತಿತ್ತು. ಗೋಲ್ಯಾತನು ಆತನು ಬಂದು ಲೇವಡಿ ಮಾಡುವಾಗ ಆ ಇಸ್ರಾಯೇಲರು ಪ್ರತಿದಿನದ ರೀತಿಯಲ್ಲಿ ಅವರು ಅಭ್ಯಾಸ ಮಾಡುತ್ತಾ ಅಭ್ಯಾಸಗೊಳಗಾಗಿ ಅವರು ತಮ್ಮ ತಲೆಯನ್ನು ತಗ್ಗಿಸಿಕೊಂಡು ತಮ್ಮ ಬಿಡಾರಗಳಲ್ಲಿ ಇರುತ್ತಾ ಇದ್ದಾರೆ. ಆದರೆ ಸೌಲನ ಬಿಡಾರದಲ್ಲಿ ಕೂತುಕೊಂಡು ಯೋಚನೆ ಮಾಡುತ್ತಾ ಇದ್ದಾನೆ, ಇದರಿಂದ ನನ್ನ ಜಯಿಸುವಂಥವ್ರು ಯಾರು, ನಮಗೆ ಜಯವನ್ನು ಕೊಡುವಂಥವ್ರು ಯಾರು ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದಾನೆ. ಅನೇಕರು ಕೂಡ ಈ ದಿನದಲ್ಲಿ ನಿಮ್ಮ ಕೋಣೆಗಳಲ್ಲಿ ಕೂತ್ಕೊಂಡು ನಿಮ್ಮ ದೊಡ್ಡ ಸಂಗತಿ ಏನಂದ್ರೆ ದೊಡ್ಡ ಕೆಲಸ ಏನಂದ್ರೆ ನಿಮ್ಮ ಬಿಡಾರದಲ್ಲಿ ಕೂತ್ಕೊಂಡು ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು, ನನಗೆ ಈ ಸಮಸ್ಯೆಯಿಂದ ಹೊರಗಡೆ ಬರುವುದು ಹೇಗೆ, ಈ ಪರಿಸ್ಥಿತಿಯಿಂದ ಹೊರಗಡೆ ಬರುವುದು ಹೇಗೆ, ಈ ಸ್ಥಿತಿಗತಿಯಿಂದ ಹೊರಗಡೆ ಬರುವುದು ಹೇಗೆ, ಈ ಸನ್ನಿವೇಶಗಳಿಂದ ಹೊರಗಡೆ ಬರುವುದು ಹಾಕೆ, ಈ ನೋವುಗಳಿಂದ ಹೊರಗಡೆ ಬರುವುದು ಹೇಗೆ, ಈ ಅಪಮಾನಗಳಿಂದ ಹೊರಗಡೆ ಬರುವುದು ಹೇಗೆ ಎಂಬುದಾಗಿ ನಿಮ್ಮ ದೊಡ್ಡ ಪರಿಸ್ಥಿತಿ ಯೋಚನೆ ಆಗಿಬಿಟ್ಟಿದೆ. ಆ ಯೋಚನೆಯಲ್ಲಿ ನಮ್ಮ ಮುಳುಗಿಬಿಟ್ಟಿದ್ದೀರಿ. ಆದರೆ ದೇವರು ಈ ದಿನ ನಿನ್ನ ದಾನ್ಯ ಜೀವದಲ್ಲಿ ಒಂದು ಸಂಗತಿಯನ್ನು ತಿಳಿಯಪಡಿಸುತ್ತಾ ಇದ್ದಾನೆ. ದಾವಿದನಿಗೆ ತಿಳಿದಂತ ಒಂದು ಸಂಗತಿ, ಆ ಕುರುಬನಾದ ದಾವಿದನಿಗೆ ತಿಳಿದಂತ ಒಂದು ಸಂಗತಿಯನ್ನು ನಿನಗೆ ತಿಳಿಯಪಡಿಸಬೇಕೆಂಬುದಾಗಿ ಕರ್ತನ ಬಯಸುತ್ತಾ ಇದ್ದಾನೆ. ಆ ಸಂಗತಿ ಏನಂದರೆ ನಿನ್ನ ಮಧ್ಯದಲ್ಲಿ ದೇವರು ಆತನು ಶೂರನಾಗಿದ್ದಾನೆ, ಆತನು ಸರ್ವಶಕ್ತನಾಗಿರುವಂತಹ ದೇವರಾಗಿದ್ದಾನೆ, ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ. ಈಸ್ ಅ ಮೈಟಿ ಗಾಡ್. Hallelujah. His hands are there or for always to help you, to comfort you, to strengthen you and to fight a battle for you. ನಾವು ಇಸ್ರಾಯೇಲರ ಜೀವಿತ ನೋಡುವಾಗ ಅನೇಕ ಸಾರಿ ದೇವ ವಾಕ್ಯ ಹೇಳ್ತದೆ, ಅವರು ಇಸ್ರಾಯೇಲರಿಗೆ ಹೇಳ್ತಾನೆ, ದೇವರು ಹೇಳ್ತಾನೆ, ಯುದ್ಧವು ನಿಮ್ಮದಲ್ಲ, ಯೆಹೋವನದೆಂಬುದಾಗಿ ಕರ್ತನು ತಿಳಿಸುವಂತನಾಗಿದ್ದಾನೆ. Hallelujah. ಯಾವಾಗ ನನಗೆ ಅರ್ಥವಾಗ್ತದೆ ನನ್ನ ದೇವರು ಆತನು ಸರ್ವಶಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುವಾಗ, ಅರ್ಥೈಸಿಕೊಳ್ಳುವಾಗ ದೇವ್ ನಿನಗೋಸ್ಕರ ಆತನು ಬಂದು ಯುದ್ಧ ಮಾಡುವಂಥವನಾಗಿದ್ದಾನೆ, ಆತನ ವಾಕ್ಯ ನನ್ನ ಕೈ ನನ್ನ ರಕ್ಷಿಸಲಾರದ ಮೋಟು ಕೈಯೋ ಎಂಬುದಾಗಿ. ನೋ, ನನ್ನ ದಿಲ್ಲ ಪ್ರಿಯರೇ, ನಮ್ಮ ದೇವರ ಕೈ ನಮ್ಮನ್ನು ರಕ್ಷಿಸಲಾರದಂಥ ಮೋಟು ಕೈಯಲ್ಲ. ನನ್ನ ದೇವರ ಕೈ ಅದು ರಕ್ಷಿಸುವಂಥ ಕೈಯಾಗಿದೆ, ನನ್ನ ದೇವರು ನನಗೆ ಬಿಡುಗಡೆ ಕೊಡುವಂಥ ಕೈಯಾಗಿದೆ, ನನ್ನ ದೇವರ ಕೈ ನಮ್ಮನ್ನು ಇನ್ನೊಂದು ಈ ದಡದಿಂದ ಆ ದಡಕ್ಕೆ ಸೇರಿಸುವಂಥ ಕೈಯಾಗಿದೆ. ಆದರೆ ನಮ್ಮ ಆಲೋಚನೆಯೇ, ನಮ್ಮ ಒಂದು ಪರಮನಸ್ಥಿತಿಯೇ, ನಮ್ಮ ದೇವರ ಬಗ್ಗೆ ಜ್ಞಾನವಿಲ್ಲದೇ ಇರುವಂಥದ್ದೇ ನಮ್ಮನ್ನು ಏನು ಮಾಡಿದ ನೋಡುವಾಗ ಮುಳುಗಲಿಕ್ಕೆ ಮಾಡುವಂಥದ್ದಾಗಿದೆ. ಆ ಪೇತ್ರನ ನೋಡುವಾಗ ಆತನಿಗೆ ಕರ್ತನನ್ನು ದೃಷ್ಟಿಸಿಕೊಂಡು ಬರುವಾಗ ಆತನ ಅಲೆಗಳ ಮೇಲೆ ನಾವು ನಡೆದುಕೊಂಡು ಬಂದನು. ಯಾತನಾದ ಯೇಸು ಸ್ವಾಮಿಯನ್ನು ಬಿಟ್ಟು ಯಾವ ಅಲೆಗಳ ಕಡೆ ಹೋಯಿತು ಆತನ ತಕ್ಷಣವೇ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದನು. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ದೇವರ ಯಾರೆಂಬುದಾಗಿ ನಾವು ಅರಿಯದೇ ಹೋಗುವಾಗ, ಆತನ ಎಂಥವನೆಂಬುದು ತಿಳಿದೇ ಹೋಗುವಾಗ, ನಾವು ಆ ಸಮುದ್ರದ ಅಲೆಗಳ ರೀತಿಯಲ್ಲಿ ಬರುವಂಥ ಪರಿಸ್ಥಿತಿಗಳನ್ನು ನೋಡುವಾಗ ನಾವು ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಯಾಕೆ ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತೇವೆ ನೋಡುವಾಗ ನಮಗೆ ಗೊತ್ತಿಲ್ಲ ನಾವು ಏನು ಮಾಡಬೇಕೆಂಬುದಾಗಿ, ನಮಗೆ ಗೊತ್ತಿಲ್ಲ ನಾವು ಯಾವ ರೀತಿಯಲ್ಲಿ ಜೀವಿಸಿ ಜಯ ಹೊಂದಬೇಕಾಗಿದೆ ಹೊಂದಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ. ಇದರಿಂದ ಹೊರಗಡೆ ಬರೋದು ಹೇಗೆ ಎಂಬುದಾಗಿ ಆ ಗೊತ್ತಿಲ್ಲದೆ ಇರೋ ಕಾರಣದಿಂದ ನಾವೇನು ಮಾಡ್ತಾ ಇದ್ದೇವೆ, ನಾವು ಕೋಣೆಯಲ್ಲಿ ಕೂತುಕೊಂಡು ಕಣ್ಣೀರಿಡ್ತಾ ಇದ್ದೇವೆ, ನಾವು ಗೋಳಾಟ ಮಾಡುತ್ತಾ ಇದ್ದೇವೆ.
ನೀನು ಕಣ್ಣೀರಿಡುವಾಗ ಯೇಸು ಸ್ವಾಮಿ ಕೂಡ ಕಣ್ಣೀರಿಡುವಂಥವನಾಗಿದ್ದಾನೆ. ನೀನು ಅಳುವಾಗ ಯೇಸು ಸ್ವಾಮಿ ಕಣ್ಣು ಕೂಡ ಕಣ್ಣೀರಿಡುವಂಥವನಾಗಿದ್ದಾನೆ. ಯಾಕೆ ಕಣ್ಣೀರಿಡುವಂಥವನಾಗಿದ್ದಾನೆ ಗೊತ್ತಾ? ಅಯ್ಯೋ, ನನ್ನ ಮಕ್ಕಳು ನನ್ನ ಜ್ಞಾನನ್ನ ನಾನೆಂಥವನೆಂಬುದಾಗಿ ಅರಿಯದೇ ಇರೋದ್ರಿಂದ ನಾನು ಏನು ಮಾಡ್ಲಿಕ್ಕೆ ಶಕ್ತನಾಗುತ್ತಾ ಇಲ್ಲವಲ್ಲ ಎಂಬುದಾಗಿ, ನಾನು ಏನು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ. ಅವರು ಸತ್ಯವನ್ನು ತಿಳಿದುಕೊಳ್ಳುವುದಾದರೆ ನಾನು ಅವರಿಗೋಸ್ಕರ ನಾನು ಯುದ್ಧ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಅವರು ಸತ್ಯವನ್ನು ತಿಳಿದೇ ಇರೋದ ಕಾರಣ ನಾನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಸುಮ್ಮನೆ ಕೌನವಾಗಿ ನಿಮ್ಮೊಟ್ಟಿ ಕೂಡ ಆತನ ಅಳೆಯುತ್ತಾ ಅಳುತ್ತಾ ಇದ್ದಾನೆ. ಯಾವ ಕ್ಷಣ ಯಾವ ಗಳಿಗೆ ನಿನ್ನ ಜೀವಿತದಲ್ಲಿ ನಿನಗೆ ಗೊತ್ತಾಗ್ತದೋ, ನಿನ್ನ ಆರಾಧಿಸುವಂಥ ದೇವರು, ನೀನು ಪ್ರಾರ್ಥನೆ ಮಾಡುವಂಥ ದೇವರು ಆತನ ಸರ್ವಶಕ್ತನಾಗಿದ್ದಾನೆ ಎಂಬ ತಿಳಿಯುವಾಗ ಆತನು ನಿನ್ನೊಟ್ಟಿಗೆ ಬಂದು ನಿನ್ನಲ್ಲಿ ಬಂದು ನಿನಗೋಸ್ಕರ ಯುದ್ಧ ಮಾಡುವಂತನಾಗಿದ್ದಾನೆ. ನಾವು ನೋಡುವಾಗ ದಾವಿದನ್ನು ನೋಡ್ತೇವೆ, ಗೋಲ್ಯಾತನ ನಾನು ದೃಷ್ಟಿಸಿ ನೋಡ್ತಾ ಇದ್ದಾನೆ. ಓ, ಆತನ ದೇವರ ದೂಷಣೆ ಮಾಡುತ್ತಾ ಇರುವಾಗ ನನ್ನ ತಂದೆಯಾದ ಸರ್ವಶಕ್ತನ ದೇವರನ್ನು ದೂಷಿಸೋ ನೀವು ಎಂಥವನು ಎಂಬುದಾಗಿ ಹೇಳಿ 5 ನುಣುಪಾದ ಕಲ್ಲುಗಳನ್ನು ತೆಗೆದುಕೊಂಡು 1 ನುಣುಪಾದ ಕಲ್ಲಿಂದ ಆತನು ಎಸೆಯುವಾಗ ಆತನ ತಲೆಗೆ ಹಣೆಗೆ ತಟ್ಟಿ ಆತನಲ್ಲೇ ಬಿದ್ದನೆಂದು ಆಕೆಲ್ಪಟ್ಟಿದ್ದ. ಪ್ರಿಯ ಸಹೋದರ ಸಹೋದರಿ, ಯಾವಾಗ ನೀನು ದೇವರ ಆ ಒಂದು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಾಗ, ದೇವರು ಎಂಥವನಾಗಿದ್ದಾರೆ ಅರ್ಥ ಮಾಡಿಕೊಳ್ಳುವಾಗ ದೇವರು ಏನು ಮಾಡ್ತಾರಂದ್ರೆ ನಿನ್ನನ್ನು ಆತನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ಆತನು ನಿನಗೋಸ್ಕರ ಯುದ್ಧವನ್ನು ಮಾಡಿ ನಿನಗೆ ಜಯವನ್ನು ತಂದುಕೊಡುವಂತವನಾಗಿದ್ದಾನೆ. ಇಸ್ರಾಯೇಲರ ಜನರ ಅಲ್ಲಿ ಮೌನವಾಗಿ ಇನ್ನೊಂದು ಕಡೆ ನೋಡ್ತಾ ಇದ್ದಾರೆ. ಆದರೆ ಯಾವಾಗ ನಿನಗೆ ಆ ಒಂದು ಸತ್ಯಾಂಶ ಗೊತ್ತಾಗ್ತದೋ, ದೇವರು ಎಂಥವನಾಗಿದ್ದಾನೆ ಎಂಬುದಾಗಿ ಸತ್ಯಾಂಶ ಗೊತ್ತಾಗ್ತದೋ, ಆ ದೇವರು ನಿನ್ನಲ್ಲಿದ್ದುಕೊಂಡು ನಿನಗೋಸ್ಕರ ಯುದ್ಧ ಮಾಡುವಂತನಾಗಿದ್ದಾನೆ. ಯುದ್ಧ ಮಾಡುವಾಗ ವೈರಿ ನಡುಗುವಂಥವನಾಗಿದ್ದಾನೆ, ವೈರಿ ತತ್ತರಿಸುವಂಥವನಾಗಿದ್ದಾನೆ. ಹಾಲೆಲೂಯ. ನಾನು ಒಂದು ಸಣ್ಣ ಸಾಕ್ಷಿಯನ್ನು ಹೇಳಿ ನಾನು ಮುಕ್ತಾಯಗೊಳಿಸಲಿಕ್ಕೆ ಪ್ರಯತ್ನ ಪಡುವಂತನಾಗಿದ್ದಾನೆ. ಅನೇಕ ವರ್ಷಗಳ ಹಿಂದೆ, ಆ ಸರಿಸುಮಾರು 4 ವರ್ಷಗಳ ಹಿಂದೆ, ಆ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ, ಕ್ರಿಸ್ಮಸ್ ಹಬ್ಬ ತೀರಿ ಒಂದು ಜನವರಿ ತಿಂಗಳಿನ ಸಮೀಪದಲ್ಲಿ ಇರುವಾಗ ಒಂದು ಹಳ್ಳಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಾ ಇದ್ದರು. ಆಚರಣೆ ಮಾಡುವಾಗ ಆ ಒಂದೆಲ್ಲರೂ ಒಂದು ಹಳ್ಳಿಯ ಒಂದು ಕೆಲವು ಸೇವಕರು ನನ್ನ ಸೇವಕರು ಕರೆದು, ನನ್ನ ಪಾಸ್ಟ್ರೇ ನಮ್ಮ ಹಳ್ಳಿಗೆ ಬಂದು ಬನ್ನಿ, ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಂಬುದಾಗಿ. ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುವಾಗ ಎಲ್ಲ ಆಗಿತ್ತು, ಪ್ರಾರ್ಥನೆ ಎಲ್ಲ ವಾಕ್ಯ ಹಂಚಿದಾಯಿತು. ವಾಕ್ಯ ಹಂಚಿದ ಆದ ಮೇಲೆ ಒಂದು ಕ್ಷಣ ಎಲ್ಲ ನಾವು ಪ್ರಾರ್ಥನೆ ಆದ ಮೇಲೆ ಒಂದು ಗುಂಪು ಬಂತು. ಆ ಗುಂಪು ಬಂದು ನಾವನ್ನೆಲ್ಲರಿಗೆ ಒಬ್ಬರಿಗೋಸ್ಕರ ಒಬ್ಬರಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿ ಬರುವಾಗ ಅವ್ರು ಬಂದರು, ನೀವು ಬೇಗ ಹೊರಟು ಹೋಗಬೇಕೆಂಬುದಾಗಿ. ನಾನು ಕೇಳಿದೆ ಯಾಕೆ ಎಂಬುದಾಗಿ ಕೇಳುವಾಗ, ಜನರು ಬರ್ತಾ ಇದ್ದಾರೆ, ಏನಕ್ಕೆ ಬರ್ತಾ ಇದ್ದಾರೆ, ಹೊಡಿಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ದೇವರು ನನ್ನ ಸಂಗಡ ಇರೋದ್ರಿಂದ, ನನ್ನ ದೇವರು ಎಂಥವನಾಗಿ ನನಗೆ ಗೊತ್ತಿರೋದ್ರಿಂದ, ನನ್ನ ದೇವರು ನನ್ನನ್ನು ಕಲ್ಲಿಗೆ ತಗಲಂತೆ ಕಾಯಲಿಕ್ಕೆ ದೂತ ನಿಂತಿದ್ದಾನೆ ಎಂಬುದಾಗಿ ನನಗೆ ಗೊತ್ತಿರೋದ್ರಿಂದ, ನನ್ನಲ್ಲಿರುವಂಥ ದೇವರು ಸರ್ವಶಕ್ತನಾದ ದೇವರೆಂದು ತಿಳಿದಿರೋ ಕಾರಣ ನಾನು ಭಯಪಡದೆ ಅಲ್ಲೇ ನಿಂತಿರುವಾಗ ದೇವರು ತನ್ನ ಪ್ರಸನ್ನತೆಯಿಂದ ಆತನ ಒಟ್ಟಿಗೆ ಇದ್ದವ ನನ್ನೊಟ್ಟಿಗೆ ಇರುವಂತೇಳಿ ಪ್ರಾರಂಭ ಮಾಡ್ದ. ಏನಾಯಿತು ಗೊತ್ತಾ? ಅಲ್ಲಿ ನೋಡುವಾಗ ಅವರು ಅಲ್ಲಿ ದೊಡ್ಡ ಜಗಳವಾಡಲಿಕ್ಕೆ ಬಂದರು. ಆ ಊರಿನ ಹಿರಿಯರು ಬಂದರು. ಅವ್ರು ಬಂದಾಗ ಏನು ನನ್ನನ್ನು ಹೊಡಿಲಿಕ್ಕೆ ಬಂದರು. ಅವ್ರು ಬಳಲಿಕ್ಕೆ ಬರುವಾಗ ಅವ್ರು ಏನಾದ್ರು ಗರ್ಜಿಸೋ ಸಿಂಹದ ಪಾದಿಯಲ್ಲಿ ಬಂದರು. ಆದರೆ ನಮ್ಮಲ್ಲಿರುವ ಆತನು, ಈ ಲೋಕದಲ್ಲಿರುವ ಆತನು ಉನ್ನತ ಮಹೋನ್ನತ ವಕೀಲಪಟ್ಟ ಪ್ರಕಾರ ಆತನು ಯೂದಾ ಕುಲದ ಸಿಂಹನಾಗಿದ್ದಾನೆ, ನಾವು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅವರ ಗರ್ಜನೆಗಿದ್ದ ನಮ್ಮ ದೇವರ ಶಕ್ತಿ ಬಹಳ ದೊಡ್ಡದಾಗಿತ್ತು. ಅವರ ಬಾಯಿ ಕಟ್ಟಿ, ನೀವು ಪಾಸ್ಟ್ರೇ ನೀವು ಮೌನವಾಗಿ ನಮ್ಮ ಹಳ್ಳಿಯಿಂದ ಬಿಟ್ಟು ನಾವು ಹಳ್ಳಿಯಿಂದ ಹೋಗ್ರಿ ಎಂಬುದಾಗಿ ಅವ್ರು ಸಮಾಧಾನ ಕಳಿಸ್ಲಿಕ್ಕೆ ಕೊಟ್ಟು ಕಳಿಸಿಬಿಟ್ರು. ಆದರೆ ಅವ್ರು ಬಂದದ್ದು ಎಂದಕ್ಕೆ ನಮ್ಮನ್ನು ಹೊಡಿಲ್ಲ, ನನ್ನನ್ನು ಹೊಡಿಲಿಕ್ಕೆ ಬಂದರು. ಆದ್ರೂ ನೋಡುವಾಗ ನಾನು ಒಬ್ಬನೇ ಆ ಒಂದು ಹಳ್ಳಿಗೆ ಹೋಗಿದ್ದೆ. ನಮ್ಮ ಮನೆಯಿಂದ ಸರಿಸುಮಾರು 20 ಕಿಲೋಮೀಟರ್ 30 ಕಿಲೋಮೀಟರ್ ದೂರದ ಒಂದು ಪ್ರದೇಶದಲ್ಲಿ ನಾನು ಹೋಗಿದ್ದೆ. ಅವ್ರು ನಾನು ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಆದರೆ ನನ್ನ ದೇವರು ನನ್ನನ್ನು ಕಾಯುವಂಥವನಾಗಿದ್ದ ನನಗೆ ಗೊತ್ತಿತ್ತು. ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ನನಗೆ ತಿಳಿದ್ರಿಂದ ಆ ವೈರಿಯ ಹಸ್ತ ನನ್ನನ್ನು ಮುಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ನಾ ಕೇಳ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ, ಯಾವಾಗ ನಿನಗೆ ಗೊತ್ತಾಗ್ತದೋ ನಿನ್ನಲ್ಲಿರುವಂಥ ದೇವರು ಆತನ ಸರ್ವಶಕ್ತನಾಗಿದ್ದಾನೆ, ಆತನ ಶೂರನಾಗಿದ್ದಾನೆ ಎಂಬುದಾಗಿ ತಿಳಿಯುವಾಗ ದೇವರು ನಿನಗೋಸ್ಕರ ಯುದ್ಧವನ್ನು ಮಾಡುವಂಥವನಾಗಿದ್ದಾನೆ. ಆತನ ಹೇಳ್ತಾ, ಮಗನೇ ಇಲ್ಲಿವರೆಗೂ ನೀನು ಯುದ್ಧವನ್ನು ಮಾಡಿದ್ದಿ, ಯುದ್ಧವನ್ನು ಮಾಡಿ 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 ಆ ವೈರಿಯನ್ನು ಜಯಿಸಲಾರದೆ ನಿನ್ನ ಮಾತುಸುನಿದ್ದಿ, ಆ ಗೋಲಿಯಾತನ ಎದುರುಗೊಡುತ್ತಾ ಇದ್ದಿ, ಅದನ್ನ ಏನು ಮಾಡಬೇಕಂತ ತೋಚದೆ ನೀನು ಇದ್ದಿ. ಆದರೆ ಇನ್ನು ಮೇಲೆ ನನ್ನ ಕೈಗೆ ಕೋಪಿಸಿಬಿಡು ಮಗನೇ, ಇದ್ದವು ಇನ್ನು ಮೇಲೆ ನಿನ್ನದಲ್ಲ, ಅದು ನನ್ನದೆಂಬುದ ಕರ್ತನ ತಿಳಿಸುವಂತನಾಗಿದ್ದಾನೆ. ಇದ್ದವು ನಿನ್ನದಲ್ಲ ನನ್ನದೇ, ನಾನು ನಿನಗೋಸ್ಕರ ಯುದ್ಧವನ್ನು ಮಾಡುತ್ತೇನೆ ಎಂಬುದ ಕರ್ತನ ತಿಳಿಸುವಂತವನಾಗಿದ್ದಾನೆ.
ದಾವಿದನ ರೀತಿಯಲ್ಲಿ ಕರ್ತ ನನ್ನನ್ನು ನಿನ್ನನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ದಾವಿದನ ರೀತಿಯಲ್ಲಿ ನನ್ನನ್ನು ನಿನ್ನನ್ನು ಉಪಯೋಗಿಸಿಕೊಂಡು ವೈರ್ಯನ್ನು ಸೊಲೆ ಪಡೆಯುವಂತನಾಗಿದ್ದಾನೆ. ಯಾವ ಜಯಯುದ್ಧವನ್ನು ನಾವು ಕರ್ತನ ಇಲ್ಲಿವರೆಗೂ ಈ ಒಂದು ಗಳಿಗೆವರೆಗೂ ಈ ಒಂದು ಸಮಯವರೆಗೂ ನಾವು ಜಯಿಸಲಿಕ್ಕೆ ಸಾಧ್ಯವಾಗಲಿಲ್ಲವೋ, ಯಾವಾಗ ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವಾಗ, ಯಾವಾಗ ನನ್ನ ದೇವರು ಆತನ ಪರಾಕ್ರಮಿಯಾದ ದೇವರು ಎಂಬುದಾಗಿ ತಿಳಿದುಕೊಳ್ಳುವಾಗ, ಯಾವಾಗ ನನ್ನ ದೇವರು ಆತನ ಶೂರನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವಾಗ, ಆತನು ನನಗೋಸ್ಕರ ನಿನಗೋಸ್ಕರ ಯುದ್ಧವನ್ನು ಮಾಡುವಂತನಾಗಿದ್ದಾನೆ. ಹಾಲೆಲೂಯ. ಆತನು ಸುಮ್ಮನೆ ಇರುವಂಥ ದೇವರಲ್ಲ, ಆತನು ಸುಮ್ಮನೆ ಇರುವುದೇ ಅಲ್ಲ, ಆತನು ಹೇಳುವಂತನಾಗಿದ್ದಾನೆ. ಆತ ನಿನ್ನ ಮಗನೇ ಮಗಳೇ ಇಲ್ಲಿವರೆಗೂ ನಿನ್ನ ಹೋರಾಟ ಮಾಡಿದ್ದೆ, ಇನ್ನು ಮೇಲೆ ಹೋರಾಟ ನಿನ್ನದಲ್ಲ, ಯುದ್ಧವು ನಿನ್ನದಲ್ಲ, ಯುದ್ಧವು ನನ್ನದೆಂಬುದಾಗಿ ಹೇಳುವಂತನಾಗಿದ್ದಾನೆ. ಯಾವಾಗ ಆತನು ಹೇಳುವಂತನಾಗಿದ್ದಾನೋ ವೈರಿ ನಡುಗುವಂತನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಆತನ ನಾಮದಲ್ಲಿ ಎಲ್ಲ ಮೊಣಕಾಲುಗಳು ಬೋರಲ್ ಬಿಡ್ಸದಂತೆ. ಹಾಲೆಲೂಯ, ಹಾಲೆಲೂಯ. ಆದರೆ ನಮ್ಗೆ ಯಾವಾಗ ಸತ್ಯಾಂಶ ಗೊತ್ತಿಲ್ಲವೋ, ನನ್ನ ದೇವರು ಎಂಥವನಾಗಿದೆ ಎಂಬ ಗೊತ್ತಿಲ್ಲವೋ, ವೈರಿ ಬೋರಲ್ ಬಿಡೋದು ಬಿಡ್ರಿ. ಆತ ನಮ್ಮ ಮೇಲೆ ಯುದ್ಧನು ಆತ ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇರ್ತಾನೆ. ಆದರೆ ಯಾವಾಗ ನನ್ನ ದೇವರು ಸರ್ವಶಕ್ತನಾಗಿದೆ ಎಂದು ತಿಳಿದುಕೊಳ್ಳುವಾಗ, ಆತನಿಗೆ ಗೊತ್ತಾಗ್ತದೆ ಇವರು ಸತ್ಯವನ್ನು ತಿಳಿದಂಥವರಾಗಿದ್ದಾರೆ. ಸತ್ಯವು ಏನು ಮಾಡ್ತದೆ? ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ಸತ್ಯ ವೈರಿಯನ್ನು ಸೋಲಿಸುವಂಥದ್ದು ಮಾಡ್ತದೆ. ಆ ಸತ್ಯ ನನ್ನ ನನ್ನ ದೇವರು ಪರಾಕ್ರಮಿಯಾದ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನ ಶುರುವಾಗಿ ನಿನ್ನನ್ನು ರಕ್ಷಿಸುವನೆಂಬುದಾಗಿ ನಾವು ನೋಡ್ತೇವೆ. ನಾವು ವಾಕ್ಯ ನೋಡುವಾಗ, ಜಪನೆ ಪತ್ರಿಕೆಯಲ್ಲಿ ನೋಡುವನಾಗುವಾಗ ಅದು ನೋಡ, ನಿನ್ನ ದೇವರಾದ ಯೆಹೋವನ ಮಧ್ಯದಲ್ಲಿ ಯುದ್ಧದಲ್ಲಿ ಶುರುವಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು. ಹೌದು ಪ್ರಿಯರೇ, ನಿನ್ನ ಮಧ್ಯದಲ್ಲಿರುವಂಥ ದೇವರು ಶೂರನಾಗಿ ನಿನ್ನನ್ನು ರಕ್ಷಿಸುವಂತನಾಗಿದ್ದಾನೆ. ಈ ಒಂದು ದಿನದಲ್ಲಿ ನಿನ್ನ ಸೇವೆಯಲ್ಲಿ ಹೋರಾಟ ಮಾಡ್ತಾ ಇದೆಯಾ? ನಿನ್ನ ಒಂದು ಪರಿಸ್ಥಿತಿಗಳಲ್ಲಿ ಜೀವನದಲ್ಲಿ ಹೋರಾಟ ಮಾಡ್ತಾ ಇದೆಯಾ? ನಿನ್ನ ಪ್ರತಿದಿನದ ಒಂದು ಜೀವನದಲ್ಲಿ ಸಂಗತಿಗಳಲ್ಲಿ ಹೋರಾಟ ಮಾಡ್ತಾ ಇದೆಯಾ? ದೇವರು ನಿನಗೋಸ್ಕರ ಜಯವನ್ನು ತಂದುಕೊಳ್ಳಲಿಕ್ಕೆ ನಿನ್ನ ಕಾಯುತ್ತಾ ಇದ್ದಾನೆ. ನೀನು ಮಾಡಬೇಕಾದಲ್ಲ ಒಂದೇ ಒಂದು ಸಂಗತಿ, ಆತನು ಎಂಥವನಾಗಿದ್ದಾನೆ ಎಂದು ತಿಳಿದುಕೊಂಡು ಅದನ್ನು ನಿನ್ನ ಆರ್ಭಟಿಸಬೇಕಾಗಿದೆ, ಅದನ್ನು ಘೋಷಿಸಬೇಕಾಗಿದೆ. ಅದನ್ನು ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ, ನನ್ನ ದೇವರು ಆತನು ಎಲ್ಶದಾಯ ಆಗಿದ್ದಾನೆ, ನನ್ನ ದೇವರು ಆತನು ಶೂರನಾಗಿದ್ದುಕೊಂಡು ನನಗೋಸ್ಕರ ಯುದ್ಧವನ್ನು ಮಾಡುವಂತನಾಗಿದ್ದಾನೆ ಎಂಬುದಾಗಿ ನೀನು ಆರ್ಭಟಿಸಬೇಕಾಗಿದೆ. ಓ ಆರ್ಭಟಿಸುವಾಗ ಓ ಕರ್ತನು ಯಾವ ನಿನ್ನಗೋಸ್ಕರ ಯುದ್ಧವನ್ನು ಮಾಡುವಂತನಾಗಿದ್ದಾನೆ, ಆತನು ಕಾಯ್ತಾ ಇದ್ದಾನೆ. ಪ್ರಿಯನೇ, ಮಗಳೇ, ಮಗನೇ, ಓ ದೇವ ನಿನಗೋಸ್ಕರ ಆತನು ಯುದ್ಧ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾನೆ. ನಿನ್ನ ಬಾಯಿಂದ ಬರುವಂತಹ ಆ ಮಾತಿಗೋಸ್ಕರ ಕಾಯ್ತಾನೆ. ನನ್ನ ದೇವರು ಸರ್ವಶಕ್ತನಾದ ದೇವರೆಂಬುದಾಗಿ ಆ ಒಂದು ಮಾತನ್ನು ಕಾಯೋಸ್ಕರ ಕಾಯ್ತಾ ಇದ್ದಾನೆ. ನೀನು ಹೇಳುವುದಾದ್ರೆ ದೇವರು ಇದನ್ನು ನಿನಗೋಸ್ಕರ ಯುದ್ಧ ಮಾಡುವಂತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣವೇ. ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ಈ ಒಂದು ಗಳಿಗೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ, ನಿನ್ನ ಕೃಪೆಗಳ ಹಸ್ತ ಎಳೆದು ಬರುವಂಥದ್ದು ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮ ನೋಡುತ್ತಾ ನಮ್ಮ ಮಗನ ಮಗಳ ಮೇಲೆ ವಿಶೇಷದ ಹಸ್ತ ಎಳೆದು ಬರಲಿ. ಎಲ್ಲ ಅವರ ಕಣ್ಣೀರುಗಳನ್ನು ತೆಗೆದುಹಾಕು, ಎಲ್ಲ ಅವರ ವೇದನೆಗಳನ್ನು ತೆಗೆದುಹಾಕು, ಎಲ್ಲ ಒಂದು ನೋವುಗಳನ್ನು ತೆಗೆದುಹಾಕು. ಹೌದು ಸ್ವಾಮಿ, ಯೇಸು ವೈರಿ ಅವರಿಗೆ ಮರೆಮಾಚಿ ಅವನು ನೀನು ಎಂಥವನಾಗಿದೆ ಎಂಬುದಾಗಿ ಮರೆಮಾಚಿ ಅವರ ಸೋಲಿನ ಜೀವಿತ, ಓ ದರಿದ್ರದ ಜೀವಿತ, ಓ ಕರ್ತನ ಸ್ವಾಮಿ ಕಷ್ಟದ ಜೀವಿತ, ನಷ್ಟದ ಜೀವಿತ ಅನುಭವಿಸುವಂತೆ ಮಾಡುತ್ತಾ ಇದ್ದಾನೆ, ಅವಮಾನದ ಜೀವಿತ ಜೀವಿಸುವಂತೆ ಮಾಡುತ್ತಾ ಇದ್ದಾನೆ. ಈಗಲಾದರೂ ಈ ದಿನವಾದರೂ ನೀನು ಅವರ ಕಣ್ಣನ್ನು ತೆರೆದಿದ್ದಿ, ಅದೇನ ನೀನು ಸರ್ವಶಕ್ತನಾದ ದೇವರು, ನೀನು ಸರ್ವಶಕ್ತನಾದ ದೇವರು, ನೀನು ಶೂರನಾಗಿದ್ದೆ ಎಂಬುದಾಗಿ ಕರ್ತನೆ ವಾಕ್ಯದಲ್ಲಿ ತಿಳಿಪಡಿಸಿದ್ದಿ. ನೀನು ಶೂರನಾಗಿರುವಂತಹ ದೇವರು, ಸರ್ವಶಕ್ತನಾಗಿರುವ ದೇವರು, ಈ ದಿನ ಅವರಿಗೆ ನಿನ್ನ ರಕ್ಷಣೆ ಹಸ್ತವನ್ನು ಚಾಚು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ರಕ್ಷಣಾ ಹಸ್ತವು ಚಾಚಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅವ್ರ ಪರಿಸ್ಥಿತಿಗಳೆಲ್ಲ ಮಾಡಲ್ಪಡಲಿ, ಅವ್ರ ಪರಿಸ್ಥಿತಿಗಳೆಲ್ಲ ಮಾಡಲ್ಪಡಲಿ ಸ್ವಾಮಿ, ಅವರ ಕಣ್ಣೀರುಗಳೆಲ್ಲ ಒರೆಸಲ್ಪಡಲಿ ಸ್ವಾಮಿ. ಅವರ ಜಯವನ್ನು ಇಂದಿನಿಂದ ಈ ಕ್ಷಣದಿಂದ ಕಾಣುವಂತ ಸಹಾಯ ಮಾಡು. ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಬಿಡುಗಡೆ ಬೇಕೋ ಆ ಕ್ಷೇತ್ರದಲ್ಲಿ ಬಿಡುಗಡೆಯನ್ನು ದಯಪಾಲಿಸು. ಯಾವ ಕ್ಷೇತ್ರದಲ್ಲಿ ಕರ್ತನೆ ಜಯವ ಬೇಕೋ ಜಯವನ್ನು ದಯಪಾಲಿಸು. ಯಾವ ಕ್ಷೇತ್ರದಲ್ಲಿ ಸಹಾಯ ಬೇಕೋ ಆ ಸ್ಥಳದಲ್ಲಿ ಸಹಾಯವನ್ನು ದಯಪಾಲಿಸು ಎಂದು ನಾನು ಪ್ರಾರ್ಥಿಸ್ತೇವೆ ಸ್ವಾಮಿ. ಇಲ್ಲಿವರೆಗೂ ವೈರಿಯವನ್ನು ನೋಡಿ ಅಪಹಾಸ್ಯ ಅವಹೇಳನ ಮಾಡಿದ್ರು ಸಾಕು, ಇನ್ನು ಮೇಲೆ ನೀನು ಎಂಥವನಾಗಿದ್ದಿ ಇವರ ಜೀವದಲ್ಲಿ, ಅವ್ರ ಮಧ್ಯದಲ್ಲಿರುವಂಥ ನೀನು ಎಂಥವನಾಗಿದ್ದಿ ಎಂಬುದಾಗಿ, ಹೌದು ಕರ್ತನ ವೈರಿ ಕಾಣುವಂತೆ, ಎಸ್ಸಯ್ಯ ಜನರು ಕಾಣುವಂತೆ ಇವರ ಜೀವದಲ್ಲಿ ನೀನು ಮಾಡು ಎಂಬುದಾಗಿ ನಾನು ಪ್ರಾರ್ಥಿಸ್ತಾನೆ ಸ್ವಾಮಿ. ಇವರೆಲ್ಲ ಅವಮಾನವನ್ನು ತೀರಿಸು ಕರ್ತನೆ. ಅವ್ರ ಜೀವದಲ್ಲಿ ಕರ್ತನ ಆನಂದವನ್ನು ತುಂಬಿಸು ಸ್ವಾಮಿ, ಆಶಾ ಉಲ್ಲಾಸಗಳನ್ನು ತುಂಬಿಸು ಎಂಬುದಾಗಿ ಯೇಸುವಿನ ಪಶು ನಾನು ಪ್ರಾರ್ಥಿಸಿಬಿಡುತ್ತೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶ್ರಯಿಸುವಂತನಾಗಲಿ. ನಿಮ್ಮಲ್ಲಿ ಏನಾದರೂ ಸಾಕ್ಷಿಗಳಿರುವುದಾದರೆ, ಈ ಒಂದು ಕೆಳಗಡೆ ಕಂಡು ಬರುವಂಥ ಅಥವಾ ಈ ಕಾರ್ಯಕ್ರಮ ಆದಮೇಲೆ ಬರುವಂಥ ಆ ಒಂದು ಫೋನ್ ನಂಬರ್ಗೆ ಅಥವಾ ಇಮೇಲ್ ಅಡ್ರೆಸ್ಗೆ ನೀವು ಕರೆ ಮಾಡಿಯೋ ಅಥವಾ ಇಮೇಲ್ ಮುಖಾಂತರವಾಗಿಯೋ ತಿಳಿಸಿರಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ತಿಳಿಸುವಾಗ ನಮಗೆ ಪ್ರೋತ್ಸಾಹ ಆಗ್ತದೆ, ದೇವರು ನಿಮ್ಮ ಜೀವಿತಗಳ ಕಾರ್ಯ ಮಾಡ್ತಾ ಇದ್ದಾನೆ, ದೇವರು ನಿಮಗೆ ಉತ್ತರ ಕೊಡ್ತಾ ಇದ್ದಾನೆ ಎಂಬುದಾಗಿ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೇನ್.